ನಿಲ್ಲು ಬೇಡ ದೇವರು ನಾವು ಸೋತಿದ್ದೀವಿ ಸೋಲು ಗೆಲುವು ಎಲ್ಲ ನೋಡಿದ್ದೀವಿ ಇದು 12ನೇ ಚುನಾವಣೆ ನಾವು ಮಾಡಿರೋದು ಈಗ ನಾನು ಕೇಳ್ತೀನಿ ರಾಮೇಗೌಡರನ್ನ ಕರೆದು ಒಟ್ಟು ನಾನು ಚುನಾವಣೆ ಎದುರಿಸಿರೋದು ನಂದು ಹತ್ತು ಅಂತ ತಿನ್ಕೊಂಡಿದ್ದೆ ನಂದು ಒಬ್ಬಂದು ನನ್ನ ಮಗಂದು ನನ್ನ ಹೆಂಡತಿ ಸೇರಿ 12 ಚುನಾವಣೆ ಎದುರಿಸಿದ್ದೀವಿ ಸೋತಿದ್ದೀವಿ ಗೆದ್ದಿದ್ದೀವಿ ಇದೆಲ್ಲ ನೋಡಿದ್ದೀವಿ ಇವತ್ತು ಈ ಚುನಾವಣೆಯಲ್ಲಿ ನಿಜ ನಮ್ಮ ದುಡ್ಡಂಚಿಲ್ಲ ಅನ್ನೋದೊಂದು ಕಡಿಕೆ ನಮ್ಮ ಸಂಪನ್ಮೂಲಗಳ ದುಡ್ಡು ಅಂತ ಅನ್ನಲ್ಲ ನಮ್ಮ ಸಂಪನ್ಮೂಲಗಳನ್ನ ತಲುಪಿಲ್ಲ ನಮ್ಮ ಮುಂಡೆಗಂಡ್ರು ಕೆಲವರು ಅನ್ನೋದು ನಮ್ಮ ಗಮನದಲ್ಲಿದೆ ನಾವೇನು ಕ್ಯೂ ಮಾಡ್ಕೊಂಡಿಲ್ಲ ಯಾರ್ಯಾರು ಎಷ್ಟೆಷ್ಟು ಹಂಚವರೇ ಯಾರ್ಯಾರು ಎಷ್ಟು ಹಂಚಿಲ್ಲ ಅವ್ರ ಯೋಗ್ಯತೆ ಏನು ಅನ್ನೋದನ್ನ ನಾವು ಅದೇ ತೀರ್ಪು ಪಟ್ಟಿ ಮಾಡ್ಕೊಂಡಿದ್ದೀವಿ ಅವ್ರ ಕರ್ಮಕ್ಕೆ ಅವ್ರು ಹೋಗ್ಲಿ ಅವ್ರು ಅದೇ ದುಡ್ಡಲ್ಲಿ ಬದುಕಬೇಕು ಅಂತ ಇದ್ರೆ ಕಂಡರ ದುಡ್ಡಲ್ಲೇ ಬದುಕಬೇಕು ಅಂತ ಇರೋ ಮುಂಡೆಗಂಡ್ರು ಹಂಗೆ ಮಾಡಿರ್ತಾರೆ ಕೆಲವರು ಅದಕ್ಕೇನು ಮಾಡೋಕ್ಕಾಗಲ್ಲ ಇದೆಲ್ಲ ಪಾರ್ಟಿಲಿ ಉಂಟು ಎಲ್ಲರ ತಲೆ ಉಂಟು ಆದರೆ ನನಗೆ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತಿಷ್ಟು ಜನ ಮಾಧ್ಯಮ ತೆರೆದಿರಿ ಇಡೀ ತಾಲೂಕಲ್ಲಿ ನಂದು ಶಿವರಾಮೇಗೌಡ ಸ್ವಂತದ್ದು ಇವತ್ತು ಯಾರು ರೀ ಮಾತಾಡೋದಲ್ಲಿ ಚುನಾವಣೆ ಮುಗಿದಿದೆ ನನಗೂ ಸಹಿತ ಯಕ್ಷ ಪ್ರಶ್ನೆ ಆಗಿದೆ ಇದೆಲ್ಲ ಶಿವನ್ ಕೂತಿದ್ದ ಎದ್ದಂತ ಶಿವರಾಮೇಗೌಡರು ದುಡ್ಡು ಸಮರ್ ದುಡ್ಡು ಸರಿಯಾಗಿ ತಲುಪಿಸುದು ತಲುಪಿರೋದು ಒಂದು ಕಡಿಕೆ ಇವರೂರಲ್ಲಿ ಕೊಡಬೇಕಾದ್ರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ ಇದು ನಿಮಗೆ ಕೊಡೋಕ್ಕಾಗಲ್ಲ ಮಾವಿನಕೆರೆಯಲ್ಲಿ ಒಟ್ಟು ಓಟ್ ಆಗಿರೋದು ಮಾತ್ರ ನನ್ನ ಹತ್ರ ಪಟ್ಟಿ ಇದೆ ಮಾವಿನಕೆರೆಯಲ್ಲಿ ಚಲುರಾಯಸ್ವಾಮಿಗೆ 219 103 ಸುರೇಶ್ ಗೌಡ 30 ನನಗೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ ಇದು ಒಂದು ನಾನು ಲಾಳನ್ ಕಿರಣ್ನಲ್ಲಿ ಹೆಂಗಿದ್ದೀನಿ ಹೇಗಿದ್ದೀನಿ ಏನು ಅಂತ ನಿಮಗೆ ಗೊತ್ತು ಅಂದರೆ ಗ್ರಾಮ ಪಂಚಾಯತ್ ಎಲ್ಲ ಅನುರಾಧ ಇದ್ದಾಳೆ ಲಾಳನ್ ಕೆರೆ ಒಂದರಲ್ಲಿ 283 ಚಲುರಾಯಸ್ವಾಮಿಗೆ ಒಂದು ಬೂತಲ್ಲಿ 206 ಒಂದು ಸುರೇಶ್ ಗೌಡರಿಗೆ 235 ಇನ್ನೊಂದು ಬೂತಲ್ಲಿ ಇನ್ನು ಎರಡು ಊರು ಸೇರ್ಕೊಂಡು 226 ಚಲುರಾಯಸ್ವಾಮಿಗಲ್ಲಿ 316 ಸುರೇಶ್ ಗೌಡರಿಗೆ 120 ನನ್ನ ಇದು ಒಂದು ಕಡೆ 275 ಸುರೇಶ್ ಗೌಡ ಚಲುರಾಯಸ್ವಾಮಿ ಸುರೇಶ್ ಗೌಡ 216 ನಮ್ಗೆ 60 ಗಂಗ್ವಾಡಿ ಗಂಗ್ವಾಡಿ ಒಂದರಲ್ಲಿ 172 ಸುರೇಶ್ ಚಲುರಾಯಸ್ವಾಮಿ 501 ಸುರೇಶ್ ಗೌಡ ಗಂಗ್ವಾಡಿ 2 ನನಗೆ 21 ಗಂಗ್ವಾಡಿ 2ರಲ್ಲಿ 208 ಗಂಗ್ವಾಡಿ 330 ಸುರೇಶ್ ಗೌಡ 15 ಬಿಜೆಪಿ ಅವ್ರೂರಲ್ಲಿ ಇವ್ರು ನಮ್ಮ ಲೀಡರು ಇವ್ರು ಏನು ಹೇಳಿದಾರೋ ಹಂಗೆಲ್ಲ ನಾವು ಕುಣಿದಿದ್ದೀವಿ ಅವ್ರು ಹೆಂಗೆ ಕುಣಿ ಅಂತಾರೋ ಹಂಗೆ ಕುಣಿದಿದ್ದೀವಿ ಅಂದರೆ ನಾವು ಹಂಗಂದ್ರೆ ಅವರು ಇನ್ನೊಸಿ ಇನ್ನೊಂದೆರಡು ಮೂರು ಬ್ಯಾಗ್ ಕಳಿಸ್ಬೇಕಾಗಿತ್ತು ಅಂತಾರೆ ನಮ್ಮ ಹತ್ರ ಬ್ಯಾಗು ಇರಲಿಲ್ಲ ಅದಕ್ಕೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಆದರೆ ನಾವು ಕೊಟ್ಟಿರೋ ಬ್ಯಾಗ್ ಯಾರು ಕರೆಕ್ಟಾಗಿ ಹಾಕ್ಬೇಕಲ್ಲ ರಾಜಕಾರಣದಲ್ಲಿ 12 ಎಲೆಕ್ಷನ್ ಆಗಿದೆ ಯಾವ ರಾಜಕಾರಣಿ ಜೊತೆನಲ್ಲೂ ಸಹಿತ ಅದರಲ್ಲೂ ಚಲುರಾಯಸ್ವಾಮಿಯವರು ಸುರೇಶ್ ಗೌಡರ ಜೊತೆ ಯಾವ ಹಣಕಾಸಿನ ವ್ಯವಹಾರ ಮಾಡುವಂತಿಲ್ಲ ಗಮನಕ್ಕೆ ತರ್ತಾ ಯಾವ ಹಣಕಾಸು ಯಾವ ಒಂದು ರಿಪೋರ್ಟ್ ಚುನಾವಣೆ ಗೆಲ್ಲೋದು ಸೋಲೋದೆಲ್ಲ ನಮಗೆ ಸರ್ವೇ ಸಾಮಾನ್ಯ ಆಗಿದೆ ಸೋತಿದ್ರೆ ನನ್ನ ಎದುರುಗಡೆ ಮಲ್ಲೆ ಉಳ್ಕೊಳ್ಳೋದಾದ್ರೆ ಇಲ್ಲಿ ಬರ್ತಿರ್ಲೇ ಇಲ್ಲ ಚುನಾವಣೆಯಲ್ಲಿ ಸೋತು ನೋಡಿದ್ದೀವಿ ಗೆದ್ದು ನೋಡಿದ್ದೀವಿ ಆದರೆ ಈ ಸಾರಿ ನಾನು ನಿಮ್ಮ ಪತ್ರಕರ್ತರ ಸಮ್ಮುಖದಲ್ಲಿ ಇವತ್ತು ವಿನಂತಿ ಮಾಡ್ತೀನಿ ಸುರೇಶ್ ಗೌಡರು ನನ್ನೆ ಒಂದು ಆರೋಪ ಮಾಡಿದ್ದಾರೆ ನಾನು 12 ಎಲೆಕ್ಷನ್ ಮಾಡಿದ್ದೀನಿ ಅದನ್ನೇ ಫಸ್ಟ್ ಹೇಳಿದೆ 12 ಎಲೆಕ್ಷನ್ ನಮ್ಮ ಟೋಟಲ್ ನಮ್ಮಲ್ಲಿ ಆಗಿರೋದು 12 ಎಲೆಕ್ಷನ್ನಲ್ಲಿ ಯಾರ ಹತ್ರನೂ ಸಹಿತ ನಾನು ಹಣಕಾಸಿನ ವ್ಯವಹಾರ ನಾನು ಮಾಡಿಲ್ಲ ನಮ್ಮಿಂದ ಹಣಕಾಸಿನ ವ್ಯವಹಾರ ಅವ್ರಗಳಿಗಾಗಿದೆ ನಾವು ಯಾರ ಹತ್ರನೂ ಸಹಿತ ಒಂದು ರೂಪಾಯಿ ಕೈಯೊಡ್ಡಿಲ್ಲ ಅವ್ರ ಹತ್ರ ನಾನು ಅವ್ರಿಗೆ ಸೀಮಿತವಾಗಿ ಮಾತಾಡ್ತೇನೆ ಸುರೇಶ್ ಗೌಡರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಮೇಗೌಡರು ಅವರ ಧರ್ಮಪತ್ನಿಯವ್ರನ್ನ ಚುನಾವಣೆ ಗೆಲ್ಲಿಸಿ 6 ತಿಂಗಳಲ್ಲೇ ಗೊತ್ತಿತ್ತು ಇದೆಲ್ಲ ನಡೀತಿತ್ತು ಗೊತ್ತಿತ್ತು ಆದರೂ ನಾವು ನಮ್ಮ ಹೋರಾಟ ಮಾಡಿದ್ವಿ
ಶಿವರಾಮೇಗೌಡರು ಕಾಂಗ್ರೆಸ್ಗೆ ಹಚ್ಚಿಬಿಟ್ರು ಅಂತ. ನಾನು ನಮ್ಮಪ್ಪಂಗೆ ಹುಟ್ಟಿರೋದು, ಚಂದ್ರಕೃಷ್ಣಪ್ಪನಿಗೆ ಹುಟ್ಟಿಲ್ಲ. ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ನಮ್ಮಪ್ಪನಿಗೆ ಹುಟ್ಟಿರೋದು, ಚಂದ್ರಕೃಷ್ಣಪ್ಪನವ್ರಿಗೆ ಹುಟ್ಟಿಲ್ಲ. ನಾನು ಇವತ್ತು ಆ ಮಾತನ್ನು ಅವನು ಹೇಳಿರೋದ್ರಿಂದ ನಾನು ನಿಮ್ಮ ಮುಂದೆ ಸವಾಲು ಹಾಕ್ತೀನಿ. ಈ ಚುನಾವಣೆ ಸೋಲು ಗೆಲುವನ್ನು ನಾನು ನೋಡ್ಕೋತೀನಿ. ಚುನಾವಣೆನ ಸೋತಿದ್ದೀನಿ, ಇವತ್ತಿಂದಲೇ ನಾನು ಸಹಿತ ಪ್ರಾರಂಭ ಮಾಡ್ತೀನಿ ಚುನಾವಣೆ ಹೆಂಗೆ ಮಾಡಬೇಕು ಮುಂದಕ್ಕೆ ಅಂತ. ಇವತ್ತಿಂದಲೇ ಪ್ರಾರಂಭ ಮಾಡ್ತೀನಿ. ಇವತ್ತು ಸೋತಿದ್ರು ಸಹಿತ ನಾನು ಯಾರಿಗೂ ಕರೆದಿಲ್ಲ. ನಮ್ಮ ಆಫೀಸಿಂದ ಮೆಸೇಜ್ ಹೋಗಿರೋದೇ ಹೊರತು ನಾನು ಯಾರನ್ನೂ ಕರೆದಿಲ್ಲ. ನಾನು ರಾಮೇಗೌಡರಿಗೆ ಮಾತ್ರ ರಾತ್ರಿ 10 ಗಂಟೆಗೆ ಮಾತಾಡಿದ್ದೆ. ಇವರೇ ಮಂಜೇಗೌಡರು ನಾನು ಇಲ್ಲೇ ಇದ್ದೀನಣ್ಣ ಅಂತ ಅವರೇ ಫೋನ್ ಮಾಡಿದ್ರು, ಮಾತಾಡ್ಸೋಕ್ಕಾಗಲಿಲ್ವಲ್ಲ ಅಂತ. ರಾಮೇಗೌಡರಿಗೆ ರಾತ್ರಿ 10 ಗಂಟೆಗೆ ಮಾಡಿ ಇವನು ಈ ಥರ ಮೆಸೇಜ್ ಕೊಟ್ಟಿದ್ದಾನಲ್ಲ, ನಾನೇನು ಹೇಳಬೇಕು ಅಂತ ಕೇಳಿದೆ. ಅವರು ನಾನು ಯೋಚನೆ ಮಾಡಿ ಹೇಳ್ತೀನಿ ತಡೀರಿ ಅಂದರು, ಅವ್ರು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಇದು ಒಂದು ಕಡೆ. ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಸುರೇಶ್ ಗೌಡರಿಗೆ. ನಾನು ಅವನ ಬಗ್ಗೆ ಮಾತಾಡ್ತಿರ್ಲಿಲ್ಲ ಚುನಾವಣೆಯಲ್ಲಿ. ಅವನು ಸೋತವನೇ ಅಂತರ ಮನೆ ಕಂಡು, ಅವನ ಪಾಪ ಅವನು ಸಾರಿಗೆ ಸಚಿವರು ಅಂತ ಬೋರ್ಡ್ ಹಾಕ್ಕೊಂಡು ಮೆಸೇಜ್ ನಾನು ಹಾಕ್ಸ್ಕೊಂಡಿದ್ದೆ. ಮುಂದಿನ ಸಾರಿಗೆ ಸಚಿವರು ಸುರೇಶ್ ಗೌಡರು ಅಂತ ಫೇಸ್ಬುಕ್ಕಲ್ಲೆಲ್ಲ ಹಾಕ್ಕೊಂಡಿದ್ದೆ. ಯಾರು ಮಕಡ ಮಲಗಿವನು ಅವನೇ. ಅದರಿಂದ ನಾನು ಅವನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವನು ಹೇಳಿರೋದ್ರಿಂದ ನಾನು ಧರ್ಮಸ್ಥಳದ ಅಣ್ಣಪ್ಪನ ತಕ್ಕ ಬಂದ್ಬಿಡ್ಲಿ, ನಾನೊಂದು 100 ಜನ ನಾನೊಂದು 10 ಬಸ್ ಮಾಡ್ತೀನಿ ಇಲ್ಲಿಂದ, ಅವ್ರ ಕಡೆ 10 ಬಸ್ ಜನ ಬರಲಿ. ಆ ಅಣ್ಣಪ್ಪನ ಸನ್ನಿಧಿನಲ್ಲಿ ನಾನು ಚಲರಾಜಸ್ವಾಮಿ ಕೃಷ್ಣಪ್ಪನ ಮಗನಿಗೆ ಹುಟ್ಟಿಲ್ಲ, ಛತ್ರಿ ಕೃಷ್ಣಪ್ಪ ತಾನೇ ಅವರ ಅಪ್ಪನೇಸರು, ಛತ್ರಿ ಕೃಷ್ಣಪ್ಪನಿಗೆ ಹುಟ್ಟಿಲ್ಲ, ನಮ್ಮಪ್ಪನಿಗೆ ನಾನು ಹುಟ್ಟಿರೋದು ಅಂತ ಮತ್ತೊಂದು ಸಾರಿ ಹೇಳ್ತೀನಿ. ನಾನು ನನ್ನ ಹೆಂಡತಿ ನಿಲ್ಲಿಸ್ಬಿಟ್ಟು ಚಲರಾಜಸ್ವಾಮಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳುವಂಥ ಮುಟ್ಟಾಳ್ತನದ ಕೆಲಸನ ನನ್ನ ಜೀವನದಲ್ಲಿ ನಾನು ಮಾಡಿಲ್ಲ. ಇದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಯಾವ ಗುಂಡೆಗಂಡ್ರದ್ದು ಅಪ್ಸಿದ್ರು ನಾನು ಒಂದು ಕೇಳ್ತೀನಿ, ಅಪ್ಸಿದ್ರೆ ಯಾವೋ ಏನು ಇಡೀ ತಾಲೂಕಲ್ಲಿ ಅಪ್ಸಕ್ಕಾಗತ್ತಾ? ಏನು ನಡೆದಿದೆ ಮಿರಾಕಲ್ ಅಂತ ನನಗೆ ಗೊತ್ತು. ಅಲ್ಲ ರೀ, ನನಗೆ ನನ್ನ ಒಟ್ಟು 35-40,000 ಓಟಿದೆ. ಇವತ್ತು ಚುನಾವಣೆ ಆಗಲಿ, 40,000 ಓಟ್ ನನ್ನ ಒಬ್ಬೆ. ಏನಾದ್ರು ದುಡ್ಡು ತಿಂದವ್ರು ನಮ್ಮವ್ರು, ಕೆಲವರು ದುಡ್ಡು ತಿನ್ನೋಕ್ಕೆ ಹುಟ್ಟವ್ರಿ. ಯಾರು ಹುಟ್ಟವ್ರೆ ನೆಕ್ಬಿಡ್ತಾರೆ ನಮ್ಮ ದುಡ್ಡು ಅಂತ ಗೊತ್ತಾಗೋದು. ಹುಷಾರಾಗಿದ್ರು ಚುನಾವಣೆ ಅಲ್ವಾ, ಹೇಗೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. 10 ಜನ ಒಂದಕ್ಕೆ ಬಂದು ಮಾತಾಡ್ಕೊಂಡ್ರೆ ಅಂದ್ರೆ 10 ಜನ ಕರ್ಕೊಂಬರಕ್ಕೆ ನಡೀತಾ ಕೆಲವರು 10 ಜನಕ್ಕೆ ಪಾಲಾಗುತ್ತಲ್ಲ ಅಂತ ಅಂತ ಕಿತ್ತೋಗಿರೋರು ನಮ್ಮ ಹತ್ರ ಇದ್ದಾರೆ. ನಮ್ಮ ಹತ್ರ ಏನೆಲ್ಲ 100% ಪಕ್ಕ ಅವರೇ ಅಂತ ಹೇಳೋದಿಲ್ಲ. ಅದರಿಂದ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ನರೇಂದ್ರ ಮೋದಿಯವರು, ಅಮಿತ್ ಶಾರವರು ಮತ್ತು ನಡ್ಡಾರವರು ಬೇಕಾದಷ್ಟು ಪ್ರಯೋಗಗಳನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ. ಮಾಡೋ ಸಂದರ್ಭದಲ್ಲಿ ಇದೊಂದೇನೋ ದೊಡ್ಡ ಪ್ರಯೋಗ ಮಾಡಿದ್ರಿ. ಇಷ್ಟೊಂದು ದೊಡ್ಡ ಪ್ರಯೋಗದಿಂದಲೇ ಹೆಚ್ಚು ಕಡಿಮೆ ಆಯಿತೋ ಏನೋ ಗೊತ್ತಿಲ್ಲ. ಒಂದ್ಸಾರಿ ಚುನಾವಣೆಯಲ್ಲಿ ಗೆಲ್ತೀವಿ, ಒಂದ್ಸಾರಿ ಸೋಲ್ತೀವಿ. ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೂ ಮಾತಾಡಿ, ಎಲ್ಲ ರಾಜ್ಯದ ಮುಖಂಡರುಗಳಿಗೆಲ್ಲ ಮಾತಾಡಿ, ಚುನಾವಣೆಗೆ ಜೊತೆಗಟ್ಟತಕ್ಕಂಥದ್ದಿಲ್ಲ ಚುನಾವಣೆನ. ಇದು ನಾನು ಹೋದ ಸಾರಿ 1983 ಸೋತ್ಬಿಟ್ಟೆ ಎಮ್ ಎಲ್ ಎಗೆ. ಬೆಳಿಗ್ಗೆಲೇ ಬಂದು ಶಾಂತಲಾ ಕೂಲ್ ಡ್ರಿಂಕ್ಸ್ ಅಂತ ಕೂತ್ಕೊಂಡು, ಸೀತಾರಾಮ್ ನಿಮಗೆ ಗೊತ್ತಿಲ್ಲ ಶಾಂತಲಾ ಕೂಲ್ ಡ್ರಿಂಕ್ಸ್ ಅಂತ ಗೊತ್ತಾ? ನಿಮಗೂ ಗೊತ್ತಾ? ನಿನಗೆ ಗೊತ್ತಲ್ಲ ನಿನಗೆ ಇಲ್ಲ. ನಾನು ಸರ್ವಿಸ್ ಮಾಡ್ತೀನಿ ತಾಲೂಕಿನ ಜನಕ್ಕೆ ಅಂತೇಳಿ ಜಿಲ್ಲಾ ಪರಿಷತ್ತಿಗೆ ಗೆದ್ದು ಟಿಕೆಟ್ ಕೊಡಿಸ್ಲಿಲ್ಲ ನನಗೆ. ನನ್ನೇನು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ವರ್ಗದ ಜನ ನನ್ನೇನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಅವ್ರು ನೋಡ್ಕೋತಾ ಇರೋದೇ ಹಿಂಗೆ, ಅವ್ರು ಯಾರನ್ನು ಯುವಕರನ್ನ ಬೇಯಿಸ್ತಾರೆ ನೋಡ್ಕೋತಾರೆ. ಒಂದು ಗುಂಪೇ ಇದೆ, ಇವತ್ತು ಅದನ್ನೆಲ್ಲ ಎದುರಿಸ್ಕೊಂಡೇ ಬಂದಿದ್ದೀವಿ. ಅವ್ರು ಕೆಲವ್ರು ಗೆದ್ದಿರೋದು ಒಂದೇ, ನಾವು ಸೋತಿರೋದು ಒಂದೇ. ಆ ಮಟ್ಟಕ್ಕೆ ಬದುಕಿದ್ದೀವಿ, ಆ ಮಟ್ಟಕ್ಕೆ ಇದ್ದೀವಿ. ನಾವು ಯಾರಿಗೇನು ಲೆಕ್ಕ ಹಾಕ್ಕೊಂಡಿಲ್ಲ. ನಾನು ಸುರೇಶ್ ಗೌಡರಿಗೆ ಒಂದು ಪಂಥವಾನ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ ರಾತ್ರಿಯಿಂದ ಗೊತ್ತಿತ್ತು ನನಗೆ ಇವರಿಬ್ರು. ನಾನು ಚಲರಾಜಸ್ವಾಮಿ ಚುನಾವಣೆ, ಈ ಚುನಾವಣೆ ಅನೌನ್ಸ್ ಆದಮೇಲೆ ನಾವು ಚುನಾವಣೆ ವಿಚಾರ ಮಾತಾಡಿಲ್ಲ. ಅದಕ್ಕಿಂತ ಮುಂಚೆ ಚುನಾವಣೆಯನ್ನು ನಾನು ಫೋನ್ನಲ್ಲಿ ಮಾತಾಡಿರೋದು ಸಹಿತ ನೀವು ಮಾಧ್ಯಮದಲ್ಲಿ ತೋರಿದ್ದೀರಿ. ನಾನೇ 2-3 ಸಾರಿ ಮೀಟಿಂಗನ್ನು ಬೇರೆಯವರು ನಮ್ಮ ಅವ್ರನ್ನ ರಾಜಿ ಮಾಡಲಿಕ್ಕೆ, ಅವರು ಮಂಡಿಗೆ ಹೋಗೋದು ಅಂತಲೂ ನಾನು ಇಲ್ಲಿ ನಿಲ್ಲೋದು ಅಂತಲೂ ಒಂದು 2-3 ವಿಚಾರದಲ್ಲಿ ಚರ್ಚೆ ಮಾಡಿದ್ದ ನಿಜ. ಅದರಲ್ಲೇನು ಎರಡೇ ಮಾತಿಲ್ಲ. ನೀವು ಬೇಕಾದ್ರೆ ಚಲರಾಜಸ್ವಾಮಿ ಸಿಕ್ತ ಕೇಳಿ. ರಾಜಕೀಯವಾಗಿ ಚುನಾವಣೆ ಪ್ರಾರಂಭ ಆದಮೇಲೆ ಅವರು ಕಡಾಖಂಡಿತ ಪಾಪ ಅವರು ನಾನು ದೂರಲ್ಲ. ಅದಾದಮೇಲೆ ನಾವು ಬೇರೆ ಬೇರೆ ನಾನು ಇಂಡಿಪೆಂಡೆಂಟ್ ಆಗಿ ಇಲ್ಲದ ಬೇಡವ ಅಂತಕ್ಕಂಥ ಯೋಚನೆ ಇತ್ತು. ಅದಾದಮೇಲೆ ದೇವೇಗೌಡರು ಕುಮಾರಸ್ವಾಮಿಯವರು ಮಾತಾಡಿದ್ದಲ್ದಲ್ಲೇ ಇಬ್ರಾಹಿಂ ಸಾಹೇಬರು ಕರೆದಾನಿ ಮಾತಾಡಿದರು. ಈ JDSನ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರು ನಾನು
ಈ ಕಾಂಗ್ರೆಸ್ ಇಂದು ನನಗೂ ಮಾತುಕತೆ ನಡೀತಿದ್ದಂಗೆನೆ ಇಬ್ರಾಹಿಂ ಅವ್ರು ಕರೆದು ನಿನ್ನನ್ನು ನಾವು ಎಂ ಪಿ ಕಳಿಸ್ತೀವಿ ಮುಂದಕ್ಕೆ ಹೋಗಿವೆ ನೀನು ನಿಂತ್ಕೋ ಬೇಡ ಸಪೋರ್ಟ್ ಮಾಡೋದ್ರು ನಾನು ಅವನಿಗೆ ಸಪೋರ್ಟ್ ಮಾಡುವಂತ ಕೆಟ್ಟ ಕೆಲಸ ನನ್ನ ಜೀವನದಲ್ಲಿ ಸರಿ ಮಾಡೋದು ಇದನ್ನು ಕಡಾಖಂಡಿತವಾಗಿ ನನಗೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ನನ್ನ ಮಗನಿಗೆ ಕೊಡಿ ಟಿಕೆಟ್ ಆಗಬೇಕು ನಾನು ಮಾಡ್ತೀನಿ ಅಂತ ಹೇಳಿದೆ ಇರಲಿ ಪುಣ್ಯಾತ್ಮ ನಮ್ಮ ಎಲ್ಲರ ಹೆಸರಿನಲ್ಲಿ ಎಲ್ಲರ ತ್ಯಾಗದಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿ ಅವನು ಆಗಿರ್ಲಿ ನನಗೇನು ಬೇಜಾರಿಲ್ಲ ಅವನ ಎಮ್ ಎಲ್ ಎ ಆಗಿ ನಮಗೇನು ನನ್ನ ಜನತೆ ನೋಡ್ರೆ ನೀವು ಪಿಚ್ ಮಾಡಿ ಡೇಟು ನಾನು ಬರ್ತೀನಿ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ತವ ಚಲುವರಾಯ ಸ್ವಾಮಿಗೂ ನನಗೂ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವ ಅಥವಾ ಯಾರು ನಮ್ಮ ಪರವಾಗಿ ಮಾಡಿದಾರ ನೀವು ತಿಳ್ಕೊಳ್ಳಿ ನಾನು ನಮ್ಮ ಕಡೆಯಿಂದ ಆಗಿಲ್ಲ ಅಂತಕ್ಕಂಥ ಅಣ್ಣಪ್ಪ ಸ್ವಾಮಿ ಸನ್ನಿಧಿನಲ್ಲಿ ಪ್ರಮಾಣ ಮಾಡ್ತೀವಿ ಅವ್ರು ಮಾಡಲಿ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅಂತ ಆಗ ಗೊತ್ತಾಗುತ್ತೆ ಇದು ಅಲ್ಲಿ ಗೆಲ್ಲಿಸ್ತೀನಿ ನಮ್ಮಲ್ಲಿ ಬೇಕೋ ಬೇಡವೋ ನಮ್ಮ ಜನ ನಾವು ಅವ್ರು ಯಾವಾಗ ಇವತ್ತು ಬೆಳಿಗ್ಗೆ ನಾನು ಹೊರಡಬೇಕಾದ್ರೆ ಬೇರೆ ಬಂದ ಅವ್ರು ಫೋನ್ ಮಾಡಬೇಕು ಕಾರಲ್ಲಿ ಕೂತ್ಕೊಂಡಿರ್ಬೇಕು ಏ ಇವತ್ತು ನಾನಲ್ಲೇ ಹೊರಟುಬಿಟ್ಟಿದ್ದೀನಿ ಜನಕ್ಕೆ ಆಯ್ತಾ ನಾಳೆ ನಾಡ್ದು ಬಂದಾಗ ನಾನು ನಿನ್ನ ಫೋನ್ ಮಾಡ್ತೀನಿ ಅಂತ ಹೇಳಿದೆ ನಮ್ಮ ರಮೇಶ್ ಫೋನ್ ಮಾಡಿದ್ರು ಮಾಡ್ತಿರೋ ಗೊತ್ತಿಲ್ಲ ನಾನು ಫ್ರಮ್ ದಿ ಬಿಗಿನಿಂಗ್ ನಾನು ಇಬ್ಬರನ್ನು ಸೋಲ್ಸೋಕ್ಕೆ ಅವಕಾಶ ಇರೋದು ನನ್ನ ಒಬ್ಬರಿಗೆ ಇಬ್ಬರು ಸೋಲ್ಬೇಕು ಈಗಲೂ ನಾನು ಹೇಳ್ತಾ ಇದ್ದೀನಿ ಚಂದ್ರಸ್ವಾಮಿ ನನಗೆ ಎರಡಿಲ್ಲ ಸುರೇಶ್ ಗೌಡ ನನಗೆ ಮೂರಿಲ್ಲ ಇಬ್ಬರು ಸಹಿತ ಒಂದೇ ವಿರೋಧಿಗಳು ನಾವು ವಿರೋಧಿಗಳು ಅಂತ ಟ್ರೀಟ್ ಮಾಡೋದು ಇದರೊಳಗೆ ಎರಡನೇ ಮಾತಿಲ್ಲ ಅದಕ್ಕೆ ನಾನೇನು ಅವನ ಕಳಿಸೋ ಹಿಡಿದು ಕೈ ಮುಗಿತೀನಿ ಇವತ್ತು ಪ್ರತ್ ಮೀಟಿಂಗ್ ಆಗಿದೆ ನಿಜ ನಮ್ಗೆ ಯಾರ್ಯಾರು ದುಡ್ಡು ತಿಂದಿದ್ದಾರೆ ಅಂತ ಗೊತ್ತಿಲ್ಲದಲ್ಲಿ ಏನಿಲ್ಲ ಎಲ್ಲ ಅರಿವಿದೆ ನನಗೆ ಸಾ ಕೆಲವರು ಏನು ನಾವು ತಿಂದಿರೋದು ನಾವು ನೆಕ್ಕಿರೋದೇನು ಗೊತ್ತೇ ಇಲ್ಲ ಅಂತಕ್ಕಂಥ ಮೋಜಲ್ಲಿ ಕೆಲವರು ಇರ್ತಾರೆ ಕೆಲವ್ರು ಕಳ್ಳರು ಹಂಗೆ ಇರ್ತಾರೆ ಕಾಣದಂಗೆ ಅವ್ರು ಮಾಡಿರೋದೆಲ್ಲ ನಮಗೆ ಗೊತ್ತಿದೆ ನಾವೀಗ ಅವ್ರನ್ನೇ ಜಯಿಸ್ಕೊಂಡು ಕೆಲಸ ತಗೋಬೇಕೀಗ ತಲೆ ಮೇಲೆ ನೋಡೋದು ನಿಮ್ಮ ಕೆಲಸ ಮಾಡ್ಬಿಡ್ತೀನಿ ಅರ್ಥ ಆಯ್ತಾ ಇಲ್ಲಿರ್ತಕ್ಕಂಥ ಪಡೆ ನಾನು ಯಾರಿಗೂ ಫೋನ್ ಮಾಡಿ ಕರೆದಿಲ್ಲ ನಾನು ಇಬ್ಬರಿಗೆ ಫೋನ್ ಮಾಡಿರೋದು ಮಾತಾಡಿರೋದು ಈ ವಿಚಾರದಲ್ಲಿ ನಮ್ಮ ಆಫೀಸಿಂದ ಕಚೇರಿಯಿಂದ ಫೋನ್ ಹೋಗಿರೋದಕ್ಕೆ ಇಷ್ಟು ಜನೆಲ್ಲ ಬಂದಿರತಕ್ಕಂಥದ್ದು ನಾನು ಶಿವರಾಮೇಗೌಡ ನಾಮಲ್ ತಾಲೂಕಲ್ಲಿ ಕೆಡಿಸ್ಕೊಂಡಿಲ್ಲ ನನ್ನ ಮಗನ ಭವಿಷ್ಯ ಇದೆ ಇದರೊಳಗೆ ನಾನು ಇವತ್ತಿಂದ ಮುಂದಿನ ಚುನಾವಣೆಗೆ ಸಜ್ಜು ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರು ಸಹಿತ ಇಲ್ಲೇ ಇದ್ದಾರೆ ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ ಮುಖಂಡರುಗಳೆಲ್ಲ ನಮ್ಮ ನಮ್ಮ ಗುಂಪಿನ ಮುಖಂಡರುಗಳಾಗಿರ್ತಕ್ಕಂಥ ಆ ಕಡೆಯಿಂದ ನಾವು ದುಡ್ಡು ಸಹಿತ ಸಂಪನ್ಮೂಲ ಕೊಡೋದನ್ನು ನಾನು ಯಾರಿಗೂ ಎತ್ತಿರಲಿಲ್ಲ ಸಂಪನ್ಮೂಲ ಸಾಲ ಸುಲಭ ಮಾಡಿ ಟೈಮಿಗೆ ಸರಿಯಾಗಿ ಕೆಲವರು ಹೇಳ್ತಾರೆ ಲೇಟಾಗಿ ಕೊಟ್ರು ಅಂತ ಬೆಳಿಗ್ಗೆ ಕೊಟ್ಟರೆ ಏನು ಮಾಡ್ಯವ್ರೆ ರಘು ಇದ್ದಲ್ಲಿ ಇವ್ರಿಗೆ ಇಂಥವ್ರು ತಮ್ಮ ಹತ್ರ ಜಾಸ್ತಿ ಇಲ್ಲಿ ಕೂತಿದ್ದ ಹೊಂಟೋದ ಆಲೆ ಅವನು ಅವನೇನು ಕೆಟ್ಟವನಲ್ಲ ಒಂಥರ ಉದಾಸೀನ ತರ್ತಾರ ರಪ್ಪನ್ ತಪ್ಪು ಇವತ್ತು ನಾವು ಬೆಳಿಗ್ಗೆ 8 ಗಂಟೆಯಿಂದಲೇ ಕೂತ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಬಂದು ಕೆಲವು ಏರಿಯಾಕ್ಕೆ ನಮ್ಮ ನಮ್ಮವರು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು ಮಾತಾಡಿರೋದು ತಪ್ಪಾಗಿರ್ಬೋದು ಅಂದ್ಬಿಟ್ರೆ ಏನು ವ್ಯತ್ಯಾಸ ಇಲ್ಲ ಇರಲಿ ನಾನು ಏನು ತಪ್ಪು ಮಾಡಿದ್ರು ಗೊತ್ತಿಲ್ಲ ಮಂಜೇಗೌಡರು ಹೇಳಿದರು 28,000 ಜನಕ್ಕೆ ಜಮೀನು ಮಾಡಿಕೊಟ್ಟಿದ್ದೀವಿ ಆ ಪುಣ್ಯಾತ್ಮರುಗಳು ಯಾರು ನೆನ್ಕೋಬೇಕಲ್ಲ ಅವ್ರ ಕುಟುಂಬ ನೆನ್ಕೋಬೇಕಲ್ಲ ಅವ್ರ್ಯಾಕೆ ಓಟ್ ಹಾಕಲಿಲ್ಲ ಅಲ್ಲಿಂದ 139 ಜನಕ್ಕೆ ಕೆಲಸ ಕೊಡಿಸಿದ್ರಿ ಪುಣ್ಯಗಂಟ್ರಿಗೆ ಅವ್ರೇನಾಗ್ಯವ್ರೆ ನೆಗೆದು ಬಿದ್ದೋಗ್ಯವ್ರ 139 ಜನಕ್ಕೆ ಒಂದು ಕಾಪಿ ಕುಡಿದಂಗೆ ಕೆಲಸ ಕೊಡ್ಸಿದ್ದೀನಿ ಅದಲ್ದಲ್ಲೇ ಬೇರೆವು 100 ಬೇರೆವು 100 1,000 ನಾವು ಮಾಡಿರೋದು ಇಂಥ ಕೆಲಸ ಎಲ್ಲ ಮಾಡಿದ್ದಾರೆ ಅದಕ್ಕೆ ನೀವ್ಯಾರು ಸಹಿತ ಇಲ್ಲಿ ಇರ್ತಕ್ಕಂಥವ್ರು ಯಾರು ಯಾರ್ದೋ ಮನೆ ಬಾಗ್ಲಿಗೆ ಹೋಗಿ ಭಿಕ್ಷೆ ನಮ್ಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಅಂತ ಯಾವನ್ನು ಕೇಳಬೇಕಾಗಿಲ್ಲ ಕಂಟ್ರಾಕ್ಟ್ ಇಂಟ್ರಾಕ್ಟ್ರು ಅವ್ರ ಪಾರ್ಟಿಲಿ ಕೆತ್ತಿದ್ರಿಗೆ ಕೊಡೋದೇ ಸಾಕು ಇನ್ನು ನಿಮ್ಮ ತಕ್ಕ ಎಲ್ಲಿ ಕೊಟ್ಟರು ನೀವ್ಯಾರು ಸುಮ್ಮನೆ ತುಟಿಗೆ ತುಪ್ಪ ಸವರ್ತಾರೆ ಹೊರತು ಏನು ಆಗೋದಿಲ್ಲ ಆದ್ರಿಂದ ಮುಂದಿನ ಚುನಾವಣೆಗಳನ್ನು ನಾವು ಒಂದು ಪಕ್ಷಕ್ಕೆ ಸೇರಿದ್ದೀವಿ ನಮಗೊಬ್ಬರು ನಾಗಮಂಗಲದಲ್ಲಿ ನನಗೆ ಕಡಿಮೆ ಆಗಿದೆ ಅನ್ನೋದು ನೋವು ಬಿಟ್ಟರೆ ಸೋತಿದ್ದಕ್ಕೆ ನನಗೆ ನೋವಿಲ್ಲ ಸೋಲೋದಕ್ಕೆ ಚಿಂತೆ ಇಲ್ಲ ಓನ್ಲಿ ಬಿ ಜೆ ಪಿಲಿ 20,000 15,000 7,000 15,000 ಓಟಿದ್ದು ಅವೇನಾದವು ನನ್ನ ಓಟ್ 35,000-40,000 ಓಟಿದ್ದು ಇವೇನಾದವು ಇದ್ರ ಬಗ್ಗೆ ಯಕ್ಷ ಪ್ರಶ್ನೆ ಆಗಿದೆ ನನಗೂ ಅರ್ಥ ಆಗ್ತಾ ಇಲ್ಲ ನಿಜ ಯಾಕೆ ಕೆಲವ್ರಿಗೆ ನಾವ್ಯಾರೋ ಹೋಗಿ ಮಾತಾಡಿಸಿಲ್ಲ ನಾವ್ಯಾರನ್ನೋ ಕೇಳಿಲ್ಲ ಲಾಲಿಂಕೇರಿಗೆ ಏನು ಕೇಳಬೇಕು ಲಾಲಿಂಕೇರ್ 400 ನನ್ನ ಅಣ್ತಮ್ಮತನ ಅಷ್ಟು ನನ್ನ ಅಣ್ತಮ್ಮತನವೇ 600-500 ಓಟವೇ ಅವೇನಾದೋ ನನ್ನ ತಾಯಿ ಊರು ಕಂಚನಹಳ್ಳಿ 58 ಓಟ್ತದೆ
ಅರವತ್ತು ಹೊರಟದ. ಅದಕ್ಕೆ ಇಡೀ ತಾಲೂಕಿನಲ್ಲೆಲ್ಲ ಈ ಥರ ಹಬ್ಬಿಸಿರ್ತಕ್ಕಂಥ ಅವ್ರು ಯಾರು ನಮ್ಮ ಬಗ್ಗೆ ಕೆಟ್ಟದಾಗಿ ಹಬ್ಬಿಸಿದ್ರೆ ಅವ್ರ ಮನೆ ಹಾಳಾಗಿ ಹೋಯ್ತವೆ. ನಾವಂತೂ ಹೇಳ್ತೀನಿ ಕೇಳಿ, ನಾನು ಪ್ರಾಮಾಣಿಕವಾಗಿ ಚಲರಾಜಸ್ವಾಮಿ ಕೆಲಸಕ್ಕೆ ನಾನು ಇಲ್ಲಿ ಬರಬೇಕಾ, ನೀರು ಕುಡಿಬೇಕಾ? ಮೊನ್ನೆ ನಾನೇನು ಸಂಪನ್ಮೂಲ ನಮ್ಮ ಎಲೆಕ್ಷನ್ಗೆ ಖರ್ಚು ಮಾಡಿದ್ದೀನಿ, ನಾನೇನು ಯಾರಿಗೂ ಕಡಿಮೆ ಮಾಡಿಲ್ಲ. ದುರಾದೃಷ್ಟ ಚುನಾವಣೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಆದರೆ ನಾನು ಯಾರ ತಲೆ ಇಸ್ಕೊಂಬಂದಿರೋ ದುಡ್ಡಲ್ಲ, ಅದು ನನ್ನ ಸ್ವಂತ ದುಡ್ಡು, ಇದು ನಿಮಗೆ ಜ್ಞಾಪಕ ಸತ್ಯ ಮಾಡಿ. ಅವ್ರಿಗೇನು ಕಡಿಮೆ, ನಾವು ಚುನಾವಣೆನೇ ಮಾಡಲಿಲ್ಲ, ಆದರೂ ಓಟು ಸರಿಯಾಗಲಿಲ್ಲ. ಆಮೇಲೆ ನಾನು ಭಾಳ ಜನ ನನಗೆ ಫೋನ್ ಮಾಡಿ, ನಮ್ಮ ದುಡ್ಡು ಉಳಿದಿದೆ ತಡಿಕರಿ ಅಣ್ಣ, ನಮ್ಮ ದುಡ್ಡು ಉಳಿದಿದೆ ಕೆಲವರು ಅಂತ ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳ್ಯಾರೆ. ಅವ್ರನ್ನ ತಂದುಕೊಡೋಕ್ಕೂ ಪ್ರಯತ್ನಗಳು ನಡೀತಾವೆ, ತಂದುಕೊಡ್ಲಿ. ಆಮೇಲೆ ನನ್ನ ದುಡ್ಡು ಇದು ವಿಷ, ಬೇರೆಯವ್ರ ಮನೆಯದು ವಿಷ. ನಾವು ನನ್ನ ಜೀವನದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ, ಬಿ ಡಿ ಎ ಚೇರ್ಮನ್ ಆಗಿದ್ದಾಗ, ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಏನಾರು ಸಣ್ಣ ಪುಟ್ಟ ದುಡ್ಡು ತಂದುಕೊಟ್ಟಿದ್ರೆ 25 ವರ್ಷದಿಂದಲೂ ಮಾತು ಇತ್ತು. 25 ವರ್ಷದಿಂದ ಈಕೆ ನಮ್ಮ ತಗ್ಗೆ ಬರೋರು ಇಲ್ಲ, ಬರೋರೆಲ್ಲ ಅಧಿಕಾರಿ ಬರ್ತಕ್ಕೆ ಹೋಯ್ತೀರಿ. ಆದರೂ ಸಹಿತ ನಿಮ್ಮೆಲ್ಲರ ದಯದಲ್ಲಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ, ನಮ್ಮದೇ ಆದ ಬಿಸ್ನೆಸ್ನಲ್ಲಿ ದುಡಿಮೆ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಆ ದುಡ್ಡನ್ನು ತಂದು ಇಲ್ಲಿ ಹಾಕ್ತಾ ಇದ್ದೀವಿ, ಖರ್ಚು ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ನಾನು ಇನ್ಯಾವ ಥರದ ಮೋಸನೂ ಮಾಡಿಲ್ಲ. ನಾಮಲ ತಾಲೂಕಿಗೆ ನಾನು ಮೋಸ ಮಾಡಿಲ್ಲ. ನಾನು ನನ್ನ ನಂಬಿರ್ತಕ್ಕಂಥ ಇಷ್ಟೆಲ್ಲ ಜನ ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ನನ್ನ ಜೊತೇಲಿ ನನ್ನ ಮಗನೂ ಇರೋದ್ರಿಂದ ನಾನು ಇನ್ನು ಮುಂದಕ್ಕೆ ಯಾವ ರೀತಿ ಕಾರ್ಯಕ್ರಮ ಹಾಕ್ಕೋಬೇಕು ನಾವು ಅಂತ ಇನ್ನೊಂದು ಮೀಟಿಂಗ್ ಕರೆದು, ಆಮೇಲೆ ನನ್ನನ್ನು ನಂಬಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ಘಟಕ ನನಗೋಸ್ಕರ ಪ್ರಾಣ ಕೊಡ್ತಕ್ಕಂಥ ಘಟಕವೇ ಇಲ್ಲಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಹೋಗಿದೆ. ಎಲ್ಲ ಬಿ ಜೆ ಪಿಲಿ ಇರ್ತಕ್ಕಂಥ ಅವ್ರನ್ನೂ ಬಿಟ್ಟು ಎಲ್ಲಿ ಹೋಗೋದು, ಅವ್ರನ್ನೂ ಸೇರಿಸ್ಕೊಂಡು ಎಲ್ಲಿ ತಪ್ಪಾಗಿದೆಯೋ ಆ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿನ ಕಟ್ಟೋದಕ್ಕೆ ಕಾಂಕಣಬದ್ಧವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸುರೇಶ್ ಗೌಡರಿಗೆ ನೀವು ಇದನ್ನು ಸ್ಪಷ್ಟವಾಗಿ ಹೇಳಬೇಕು, ಶಿವರಾಮೇಗೌಡರು ಹುಟ್ಟಿರೋದು ಅವರಪ್ಪನಿಗೆ ಅಂತೆ, ಛತ್ರಿಕೃಷ್ಣಪ್ಪನಿಗಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ MLA ಆಗಿರೋನು ಸೋತಿದ್ರೆ ಮುಚ್ಕೊಂಡು ಮಲ್ಲಿರಬೇಕು. ಇನ್ನೂ 25,000 ಲೀಡರ್ ಸೋಲ್ಬೇಕಾಗಿ ನಮ್ಮ ಓಟೇ ಜಾಸ್ತಿ ಇವನಿಗೂ ಹೋಗಿರೋದು, ಅರ್ಥ ಆಯ್ತಾ? ಆದ್ದರಿಂದ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿಕೊಡೋದು, ಇದಕ್ಕೆ ತಾಕತ್ತಿದ್ರೆ ಡೇಟ್ ಫಿಕ್ಸ್ ಮಾಡಲಿ, ನಾನು ರೆಡಿ ಇದ್ದೀನಿ. ಇದಕ್ಕೆ ನೀವೇ ನಮ್ಮ ಹತ್ರ ಮೀಡಿಯೇಟರ್ಗಳು, ಡೇಟ್ ನಮಗೆ ಹೇಳಿದ್ದಾರೆ, ನೀವು ಯಾವತ್ತು ಬರ್ತೀರಿ? ಒಂದು 5 ಬಸ್ ಜನನೋ 10 ಬಸ್ ಜನನ ಮಾಡಿ ನಮ್ಮ ಕಡೆಯಲ್ಲಿ 10 ಬಸ್ ಜನ ಕರ್ಕೊಂಡು ಹೋಗೋಣ, ಯಾರ ಮುಖಂಡಗಳು ಕರ್ಕೊಂಡು ಹೋಗೋಣ, ಪ್ರಮಾಣ ಮಾಡಲಿ ಅವನು. ನಾನು ಚಲರಾಜಸ್ವಾಮಿ ಪರ ಸಪೋರ್ಟ್ ಮಾಡೋಕ್ಕೋಸ್ಕರ ನಿಂತಿದ್ದೆ ಅಂತ, ನಾನು ಇಲ್ಲ ನನ್ನ ಹೆಂಡತಿ ಕೆಲಸಕ್ಕೆ ನಿಂತಿದ್ದೆ, BJP ಕೆಲಸಕ್ಕೆ ನಿಂತಿದ್ದೆ ಅಂತ ನಾನು ಪ್ರಮಾಣ ಮಾಡ್ತೀನಿ. ಅವನಿಗೆ ಗೊತ್ತಂತಲ್ಲ 6 ತಿಂಗಳಿಂದ ನಡೆದಿರೋದು, ಅದನ್ನು ಅವನು ಬಹಿರಂಗ ಮಾಡಲಿ. ಇಲ್ಲದೇ ಇದ್ರೆ ನನಗೆ ಗೊತ್ತಿಲ್ಲದೆ ಹೇಳಿದ್ರಿ ಅಂತ ಕ್ಷಮಾರ್ಪಣೆ ಮಾಡಲಿ. ಇಲ್ಲದೇ ಯಾ ಅಣ್ಣಪ್ಪನೇ ಅವನಿಗೆ ಹೆಗಲೇ ಇಟ್ಕೊಂಡ್ಬಿಡ್ತಾರೆ. ಇಷ್ಟು ಹೇಳ್ತಾ ನನ್ನೆಲ್ಲ ಅಣ್ಣ ತಮ್ಮಂದಿರು ಇವತ್ತು ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಆದರೆ